ರೀ ಬುದ್ಧಿಯವ್ರು ಇಷ್ಟೊಂದು ಕೆಮ್ತಾ ಇರೋದನ್ನ ನಾನು ಯಾವತ್ತೂ ನೋಡಿರ್ಲಿಲ್ಲ. ಹೋಗ್ರಿ, ಹೋಗಿ ಕಷಾಯ ಮಾಡ್ಕೊ ಬನ್ನಿ. ಇನ್ನು ಏನ್ ಯೋಚನೆ ಮಾಡ್ತಿದ್ದೀರಾ? ಹೋಗಿ, ಬೇಗ ಹೋಗಿ. ಕಷಾಯ ತಗೊಳ್ಳಿ. ಬೇಡ ಶಬ್ಬಲಿಂಗ, ಕಷಾಯ ಕುಡಿಲಿಲ್ಲ ಅಂದ್ರೆ ಕೆಮ್ಮೆ ಕಡಿಮೆ ಆಗತ್ತೆ ಬುದ್ಧಿಗಳೇ. ಬೇಡ ಅಂತ ಹೇಳಿದ್ರಪ್ಪ. ಬುದ್ಧಿ, ನಾನು ಪ್ರತಿ ಸಲ ಕಷಾಯ ತಂದಾಗ್ಲೂ ನೀವ್ ಹೀಗೆ ಹೇಳ್ತಾ ಇದ್ದೀರಾ. ಚಿಕ್ಕ ಮಕ್ಕಳಾಗ ಹಠ ಮಾಡ್ತಾ ಇದ್ದೀರಲ್ಲ ನೀವು. ನೀವ್ ಸಂತೋಷವಾಗಿದ್ರೆ ನಾವು, ನಮ್ಮ ಮಠ, ನಮ್ಮ ಮಠದ ಭಕ್ತಾದಿಗಳು ಎಲ್ಲರೂ ನೆಮ್ಮದಿಯಾಗಿರ್ತೀವಿ. ಯಾಕಂದ್ರೆ ನೀವೇ ನಮ್ಮ ಪಾಲಿನ ದೇವ್ರು. ಇಟ್ಟು ಈ ಕಷಾಯ ಕುಡೀರಿ. ಈ ಕಷಾಯ ತುಂಬಾ ಶಕ್ತಿಶಾಲಿ ಅಂತ ನಾಟಿ ವೈದ್ಯ ನಾರಾಯಣಪ್ಪನು ಹೇಳಿದಾನೆ. ಒಂಥರ ಬೇಡ ಅಂತ ಹೇಳದಲ್ಲಪ್ಪ. ಜೀವನದಲ್ಲಿ ಎಲ್ಲಾರು ನೋಡಿದ್ದಾಯ್ತು, ಇನ್ನೇನು ನೋಡ್ಬೇಕಾಗಿಲ್ಲಪ್ಪ. ನನಗೆ ಯಾವ ಕಷಾಯ ಬೇಡ, ಯಾವ ಔಷಧೋಪಚಾರ ಬೇಡಪ್ಪ. ಬೇಡ ಮೊಗ್ಗು ಹೂವಾಗಿ ಅರಳಬೇಕು, ಅರಳಿದ ಹೂವು ಭೂಮಿಗೆ ಬೀಳಲೇಬೇಕು. ಏನ್ ಬುದ್ಧಿ, ಏನೇನೋ ಮಾತಾಡ್ತಾ ಇದ್ದೀರಾ, ನನಗೇನೂ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗೋ ಸಮಯಕ್ಕೆ ಹಾಗೆ ಆಗತ್ತೆ. ಆದ್ರೆ ಒಂದು ವಿಷಯ ನನಗೆ ಇನ್ನಿಲ್ದ ಹಾಗೆ ಕಾಡ್ತಾ ಇದೆ. ಏನ್ ಬುದ್ಧಿ ಅದು? ಸಿದ್ಧಲಿಂಗ ನಮ್ಮನ್ನೆಲ್ಲ ಕಳಿಸಿ ತಾನ್ ಮಾತ್ರ ಮಠದಲ್ಲಿ ಉಳ್ಕೊಂಡ. ಅವನ್ ಯಾಕೆ ಮಠದಲ್ಲಿ ಉಳ್ಕೊಂಡ ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ನಮ್ಮನ್ನೆಲ್ಲ ಕಳಿಸಿ ಅವನ ಮಠದಲ್ಲಿ ಉಳ್ಕೋಬೇಕಾದ್ರೆ ಏನೋ ಒಂದು ಬಲವಾದ ಕಾರಣ ಇದ್ದೇ ಇದೆ ಅಂತ ನನಗನ್ನಿಸ್ತಾ ಇದೆ. ಆ ಕಾರಣ ಏನಿದ್ರು ಇಷ್ಟರಲ್ಲಿ ಸಿದ್ಧಲಿಂಗ ನನ್ನ ಪಕ್ಕದಲ್ಲೇ ಇರಬೇಕಾಗಿತ್ತು. ಆದರೆ ಯಾಕಿನ್ನೂ ಬಂದಿಲ್ಲ ಅನ್ನೋದು ಶಿವನಿಗೆ ಮಾತ್ರ ಗೊತ್ತು. ಏನೇ ಇದ್ರು ಎಲ್ಲ ಅವನಿಚ್ಛೆ, ಅವನ ಸಂಕಲ್ಪ ಮಾತ್ರ. ಸಿದ್ಧಲಿಂಗ ಸ್ವಾಮಿಗಳು ಇನ್ನೇನು ಬರ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗವ್ರೇನಾದರೂ ಬರಲಿಲ್ಲ ಅಂದರೆ ನಾನೇ ಶ್ರೀಮಠಕ್ಕೆ ಹೋಗಿ ಅವ್ರನ್ನ ಕರ್ಕೊಂಬರ್ತೀನಿ ಬುದ್ಧಿಗಳೇ. ಹಾಗೆ ಆಗಲಿ, ಕಾಯೋದು ಕೂಡ ಒಂದು ರೀತಿ ಕಾಯಕನೇ ಅಲ್ವಾ? ಕಾಯಕ ತೀರಿದ ಮೇಲೆ ಕಾಯ ಸೇರೋ ಸ್ಥಳಕ್ಕೆ ಸೇರಲೇಬೇಕು.